ವಿಜಯನಗರ ಜಿಲ್ಲೆಯಲ್ಲಿಯೂ ಕೂಡ ನಿರಂತರವಾಗಿ ಮಳೆಯಾಗುತ್ತಾ ಇದ್ದು ಮಳೆಯಿಂದಾಗಿ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಆಕರ್ಷಕವಾಗಿ ಕಂಗೊಳಿಸ್ತಾ ಇದೆ ಮಳೆಯಿಂದ ಉಂಟಾದ ಸಣ್ಣ ಸಣ್ಣ ಝರಿಗಳ ನಡುವೆ ಹಂಪಿಯ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿದ್ದು ಈ ಮನಮೋಹಕ ದೃಶ್ಯಗಳನ್ನು ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕೊಪ್ಪಳ ಜಿಲ್ಲೆಯ ಹಂಪಿ ಅಂತೂ ಇನ್ನಷ್ಟು ಮನಮೋಹಕವಾಗಿ ಕಾಣಿಸ್ತಾ ಇದೆ ವಿಶ್ವವಿಖ್ಯಾತ ಹಂಪಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಆ ಝರಿಗಳ ನಡುವೆ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅನ್ನೋದನ್ನ ಅಲ್ಲಿನ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಹಂಪಿ ಸ್ಮಾರಕಗಳೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಮಿಂದೆದ್ದಿದೆ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಆಕರ್ಷಕವಾಗಿ ಕಂಗೊಳಿಸ್ತಾ ಇದೆ ಮಳೆ ನೀರಿನಲ್ಲಿ ಹಂಪಿ ಸ್ಮಾರಕಗಳೆಲ್ಲವೂ ಮಿಂದೆದ್ದು ಝರಿಗಳ ನಡುವೆ ಹಂಪಿಯ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿದೆ ಈ ಮನಮೋಹಕ ದೃಶ್ಯವನ್ನ ಅಲ್ಲಿನ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಹಂಪಿಯನ್ನ ನೋಡೋದೇ ಚಂದ ಅಂತದ್ರಲ್ಲಿ ಮಳೆಯಲ್ಲಿ ಇನ್ನಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅದರ ಸೌಂದರ್ಯವನ್ನ ಮಳೆರಾಯ ಇಮ್ಮಡಿಗೊಳಿಸಿದ್ದಾನೆ ಅದನ್ನ ಅಲ್ಲಿನ ಸ್ಥಳೀಯ ನಿವಾಸಿಯೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇದು ಸೋಶಿಯಲ್ ಮೀಡಿಯಾದಲ್ಲಿಯೂ ಕೂಡ ಸಾಕಷ್ಟು ಹರಿದಾಡ್ತಾ ಇದೆ ಈ ವಿಡಿಯೋ ಆ ಭಾಗದಲ್ಲೆಲ್ಲ ಭಾರಿ ಮಳೆಯಾಗ್ತಾ ಇದ್ದು ಸ್ಮಾರಕಗಳೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಮಿಂದೆದ್ದಿದೆ ದಕ್ಷಿಣ ಕನ್ನಡ ಉಡುಪಿ ಕಾರವಾರ ವಿಜಯನಗರ ಯಾವ ರೀತಿಯಾಗಿ ನಾಲ್ಕು ಕಡೆಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಕೆರೆಗಳೆಲ್ಲವೂ ಕೂಡ ತುಂಬಿದೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿದೆ ಇನ್ನ ರಸ್ತೆ ಎಲ್ಲ ಕೆರೆಯಂತಾಗಿದೆ ಮನೆಯೊಳಗೆಲ್ಲ ನೀರು ನುಗ್ಗಿದೆ ಆ ನೀರನ್ನ ಹೊರ ಹಾಕ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಕೂಡ ಕಡಲ್ ಕೊರತ ಆಗಿದೆ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಜನರಿಗೆ ಸೂಚನೆಯನ್ನ ಕೊಟ್ಟಿದೆ ಕಾರವಾರದಲ್ಲಿಯೂ ಕೂಡ ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಇನ್ನೊಂದು ಕಡೆ ಹಂಪಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಮಳೆಯಿಂದ ಹಂಪಿ ಸ್ಮಾರಕಗಳೆಲ್ಲವೂ ಕೂಡ ಮಿಂದೆದ್ದಿದೆ ಈಗಾಗಲೇ ವಿಶ್ವವಿಖ್ಯಾತ ಹಂಪಿ ಅದರ ಸೌಂದರ್ಯ ಮಳೆರಾಯನಿಂದ ಮತ್ತಷ್ಟು ಇಮ್ಮಡಿಯಾಗಿದೆ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಜುಲೈ 1 ರಿಂದ 3 ರವರೆಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರೋದು ದಕ್ಷಿಣ ಕನ್ನಡ ಉಡುಪಿ ಕಾರವಾರ ವಿಜಯನಗರ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಆಯಾ ಜಿಲ್ಲಾಡಳಿತಗಳು ಬೇಕಾದಂತಹ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆ ಕೂಡ ರವಾನೆಯಾಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ